ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ನೀ ಏನ್ ಮಾಡ್ದೆ? ನನ್ ಪ್ರೆಸಿಡೆಂಟ್ ಆಗ್ದೆ ಹೋಗಿದ್ರೆ ಇದ್ ಯಾವ ಸಮಸ್ಯೆನೆ ಬರ್ತಿರ್ಲಿಲ್ಲ. ಏನ್ ಮಾತಾಡ್ತಿದ್ಯಾ? ಈ ಸಮಸ್ಯೆ ಬರ್ತಿರ್ಲಿಲ್ಲ ಆದ್ರೆ ಬೇರೆ ಸಮಸ್ಯೆ ಬೇರೆ ತರ ಬರ್ತಿತ್ತು. ಏನ್ ನೋಡ್ತಿದ್ಯಾ? ನೀನ್ ಈ ಕುಟುಂಬದ ಎದುರುಗಡೆ ಊರ ಎದುರುಗಡೆ ಸೋತ್ ಬಂದ್ ನಿಂತಿರ್ತಿದ್ದೆ. ನಾನು ಈ ಎಲೆಕ್ಷನ್ಗೆ ನಿಲ್ಬಾರ್ದು ಅಂತ ಹೇಳ್ತಿದ್ದೀನಿ. ಏನ್ ಊರ ವಿಷಯ ಮಾತಾಡ್ತಿದ್ಯಾ? ನಿನ್ನ ಬಿಟ್ರೆ ಈ ಊರನ್ನ ಕಾಪಾಡಕ್ ಬೇರೆ ಯಾರಿದ್ದಾರೆ? ಅತ್ತೆ ಆದ್ಮೇಲೆ ನೀನೇ ಈ ಊರನ್ನ ನೋಡ್ಕೋಬೇಕಾಗಿರೋದು. ನನ್ ಕೈಲಿ ಕುಟುಂಬನೇ ನೋಡ್ಕೊಳಕ್ ಆಗ್ತಿಲ್ಲ. ಇಲ್ಲೋಡು, ಇದಕ್ಕೆಲ್ಲ ಫೀಲ್ ಮಾಡ್ಕೊಳಕ್ ಹೋಗ್ಬೇಡ ಶೇಖರ್. ನನಗೆ ನಮ್ ಕುಟುಂಬಾನೇ ಮುಖ್ಯ. ಅವರೇನೋ ಅರ್ಥ ಮಾಡ್ಕೊಳ್ದೆ ಮಾಡ್ತಿದ್ದಾರೆ, ವಿವೇಕ ಇಲ್ದೇ ಇರೋ ಹಾಗೆ ನಡ್ಕೋತಿದ್ದಾರೆ. ಇದಕ್ಕೆಲ್ಲ ಬೇರೆ ದಾರಿ ಇಲ್ಲ ಊರ್ವಶಿ. ರತ್ನಮಾಲಾ ಅತ್ತೆ ಜಾಗದಲ್ಲಿ ನಿಂತ್ಕೊಂಡು ಇವರಿಗೆಲ್ಲ ನೀನೇ ನಿಂತ್ಕೊಂಡು ಅರ್ಥ ಮಾಡಿಸ್ಬೇಕು. ಸರಿ, ನೀ ನನಗೆ ಒಂದೇ ಒಂದು ಸಹಾಯ ಮಾಡು. ಏನು ಹೇಳು? ಅದು ಚಿಕ್ಕಪ್ಪನ ಹತ್ರ ಪ್ಲೀಸ್ ಕ್ಷಮೆ ಕೇಳು. ಕೋಪಿಸ್ಕೋಬೇಡ ಶೇಖರ್. ಸಂಬಂಧಿಕರ ನಡುವೆ ಯಾರು ಗೆಲ್ತಾರೆ ಅನ್ನೋದು ಮುಖ್ಯ ಅಲ್ಲ, ಯಾರು ಸೋಲಿಲ್ವಲ್ಲ ಅನ್ನೋದು ಗೌರವ. ಬಿಟ್ಕೊಡೋ ಅಂತ ಮನ್ಸೇ ಇಲ್ಲ ಅಂದ್ರೆ ಯಾರು ಗೆಲ್ಲಕ್ಕಾಗಲ್ಲ. ನಮ್ ಕುಟುಂಬ ಒಂದಾಗಿರ್ಬೇಕು ಅಂದ್ರೆ ನೀನೇ ನಿರ್ಧಾರ ಮಾಡ್ಬೇಕು. ಕಷ್ಟಪಡ್ತಿದ್ದೀರಾ? ನೀವ್ ಕೂತ್ಕೊಳ್ಳಿ, ನಾನ್ ಬಡಿಸ್ತೇನೆ ನಿಮ್ಗೆ. ಇಲ್ ನೋಡು, ನೀನೇ ಮನೆ ಕೆಲ್ಸದೊಳ್ತಾರ ಎಲ್ಲಾ ಕೆಲ್ಸನೂ ಎಳ್ದ ಹಾಕೊಂಡ್ ಮಾಡ್ತೀಯ. ನಿನಗ್ ನಾನು ಒಂದ್ ಹೊತ್ತು ಊಟ ಹಾಕ್ಬಾರ್ದಾ? ಇವತ್ತಾದ್ರೂ ನೀನ್ ಕೂತ್ಕೊಂಡು ಊಟ ಮಾಡು. ಕೂತ್ಕೋ ಕೂತ್ಕೋ. ನಾಟಕನ ಶುರು ಮಾಡ್ಕೋ. ಎಷ್ಟು ದಿವಸ ಅಂತ ಈ ರೀತಿ ಸುಮ್ಮನೆ ಇರ್ತೀರಾ? ನೀವು ಧೈರ್ಯವಾಗಿ ಕೆಲಸನ ತಗೊಂಡ್ ಮಾಡಿದ್ರೆ ತಾನೆ ನಿಮ್ಮ ಕೈಯಲ್ಲೂ ನಾಲ್ಕು ಕಾಸು ಆಡೋದು. ಆಗತಾನೆ ನಿಮ್ಮೆಲ್ರಿಗೂ ಗೌರವ? ನಿಮಗೋಸ್ಕರ ನೀವಿಬ್ರು ಇವತ್ತೇ ನಿಮಗೇನ್ ಬೇಕು ಅಂತ ಬಾಯಿ ಬಿಟ್ಟು ಕೇಳಿದ್ದೀರಾ? ಸರಿ, ಇವತ್ತಾದ್ರೂ ಬಾಯಿ ಬಿಟ್ಟು ಕೇಳಿದ್ರಲ್ಲ. ಹೌದು, ಅವ್ರು ಹೇಳ್ತಾ ಇರೋದು ಸರಿ ಅಲ್ವಾ? ಇದೆಲ್ಲ ನಮ್ಮ ಆಸ್ತಿ, ನೆಮ್ಮದಿಯಾಗಿ ಬದುಕಬೇಕು, ನಮಗ್ ತಾನೇ ಅಧಿಕಾರ ಇರೋದು. ಅದೇ ತರ ಊರ್ವಶಿ ನಮ್ಮನೆ ಹುಡುಗಿ, ಊರ್ಗೋಸ್ಕರ ಮಾಡಿದ್ರು ಅದನ್ ಯಾಕೆ ಅವ್ರಿಗೋಸ್ಕರ ಮಾಡ್ಬೇಕು? ದುಡ್ಡು ಸಂಪಾದನೆಗಾ? ಹಾಗಾದ್ರೆ ಯಾಕೆ ಅದನ್ನ ನಾವು ಸಂಪಾದಿಸ್ಬಾರ್ದ? ಇನ್ಮೇಲೆ ಎಲ್ಲಾನೂ ನಾವೇ ಮಾಡ್ಬೇಕು. ಏನಮ್ಮ, ನಾನ್ ಹೇಳಿದ್ರಲ್ಲಿ ನಿಮ್ ನಂಬಿಕೆ ಇಲ್ವಾ? ನಂಬಿಕೆ ಇಲ್ಲ ಅಂತ ಏನಿಲ್ಲ, ಊರ್ವಶಿನ ನೆನೆಸ್ಕೊಂಡ್ರೆ ಸ್ವಲ್ಪ ಕಷ್ಟ ಅನಿಸ್ತಿದೆ. ಅವಳ ಮನಸ್ಸಿಗೆ ಎಷ್ಟು ಕಷ್ಟ ಆಗ್ತಿದ್ಯೋ ಏನೋ. ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬೋದೇ ನನ್ನ ಸೊಸೆ ಕೆಲ್ಸ. ಅವಳನ್ನ ನೋಡ್ತಾ ಇದ್ರೆ ಪಾಪ ಅನ್ಸುತ್ತೆ. ಸಂತೋಷವಾಗಿ ಬಾಳ್ಬೇಕಾಗಿರೋ ಈ ಚಿಕ್ಕ ವಯಸ್ಸಲ್ಲಿ ಇಷ್ಟು ದೊಡ್ಡ ಅಧಿಕಾರ ತಲೆ ಮೇಲೆ ಹಾಕೊಂಡಿದ್ದಾಳೆ. ಆದ್ರೆ ಅವಳು ಯಾವಾಗ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು? ಇವತ್ತು ನಾವು ಕೇಳಿರೋ ಪ್ರಶ್ನೆಗೆ ನಮಗೂ ಪ್ರಶ್ನೆ ಮಾಡೋದಕ್ ಬರತ್ತೆ ಅಂತ ಅವ್ರಿಗೂ ಅರ್ಥ ಆಗಿರತ್ತೆ. ಹೀಗೆ ಪ್ರತಿಯೊಂದು ವಿಚಾರಕ್ಕೂ ನಾವು ಪ್ರಶ್ನೆ ಮಾಡ್ಬೇಕು. ಅವಾಗ್ಲೇ ಸತ್ಯ ಯಾವ್ದು ಸುಳ್ಳು ಯಾವ್ದು ಅಂತ ನಮಗೂ ಗೊತ್ತಾಗೋದು.
ಇನ್ಮೇಲೆ ಕಾಂಟ್ರಾಕ್ಟ್ ವಿಷಯ ಯಾವ್ದಾದ್ರೂ ಇದ್ರೆ ಊರ್ವಶಿ ನಿಮ್ಮನ್ನೆಲ್ಲ ಕೇಳದೆ ಏನು ಮಾಡಲ್ಲ. ಅದೆಲ್ಲ ಸರಿನೇ, ಆದ್ರೆ ಅದಕ್ಕೋಸ್ಕರ ಕಾಂಟ್ರಾಕ್ಟ್ ನ ದಯವಿಟ್ಟು ಬಿಡೋದ್ ಬೇಡ. ಊರ್ವಶಿ ಈ ಕುಟುಂಬನ ಒಡಿಬಾರ್ದು ಅನ್ಕೊಂಡಿದ್ದಾಳೆ, ಅದರಿಂದ ಈ ಕಾಂಟ್ರಾಕ್ಟ್ ನ ಇವ್ರಿಗೆಲ್ಲ ಬಿಟ್ಕೊಡಿ ಅಂತ ಕೇಳ್ತಾಳೆ. ಏನ್ ಮಾಡೋದು ಅಂತ ನೀವೆಲ್ಲ ಯೋಚಿಸಿ ತೀರ್ಮಾನ ತಗೊಳ್ಳಿ. ಏನೇ ಆದ್ರೂ ಈ ರೋಡ್ ಮಾಡೋ ಕಾಂಟ್ರಾಕ್ಟ್ ಮಾತ್ರ ನಮ್ಗೆ ಸಿಗ್ಬೇಕು. ನೋಡಯ್ಯ, ಇಲ್ಲಿವರೆಗೂ ಅವ್ರು ನಮ್ಮನ್ನ ಕಾಮಿಡಿಯನ್ ತರ ನೋಡಿದ್ದಾರೆ, ಇನ್ಮೇಲೆ ನಮ್ಮ ಇಮೇಜ್ನ ನಾವು ಬಿಟ್ಕೊಡ್ಬಾರ್ದು. ಹೌದು ಗುರು, ನಾವು ಯಾರು ಅಂತ ಎಲ್ರಿಗೂ ತೋರಿಸ್ಬೇಕು. ಹೌದು ಅಬ್ಬಾ, ಗೊತ್ತಾಗತ್ತೆ ನೀನೇ ಅಂತೆ ಬಾವಾ. ಅದಕ್ಕೆ ಬದುಕಿರುವಾಗ ಯಾವ ವಿಷಯನೂ ನಮ್ಗೆ ಕೇಳ್ದೇನೆ ಮಾಡ್ತಾನೆ ಇರಲಿಲ್ಲ, ಅದಕ್ಕೆ ಹೋದ್ಮೇಲೆ ನಮ್ಗೆ ಮರ್ಯಾದೆನೇ ಇಲ್ದಂಗಾಗಿದೆ. ಬಿಡಿ, ನಮ್ಮ ಊರ್ವಶಿ ಹತ್ರ ಮಾತಾಡೋಣ. ಈ ಕಾಂಟ್ರಾಕ್ಟ್ ನ ಹೇಗಾದ್ರೂ ಮಾಡಿ ತಗೋಬೇಕು. ನೀ ಮೂರು ಜನ ಈ ಕಾಂಟ್ರಾಕ್ಟ್ ನ ತಗೋಬೇಕು. ಕಾಂಟ್ರಾಕ್ಟ್ ನಮ್ ಕೈಲಿ ಬರ್ಲಿ, ಇರಿ, ಆಮೇಲೆ ತೋರಿಸ್ತೀವಿ ನಾವ್ ಯಾರು ಅಂತ. ಇನ್ಮೇಲೆ ನಾವ್ ಸುಮ್ನೆ ಇರಬಾರ್ದು, ನಾವ್ ಯಾರು ಅಂತ ತೋರಿಸ್ಬೇಕು ಇವ್ರಿಗೆ. ಕಾಂಟ್ರಾಕ್ಟ್ ಮೊದ್ಲು ಕೈಗೆ ಬರ್ಲಿ, ಆಮೇಲೆ ನಾವ್ ಯಾರು ಅಂತ ತೋರಿಸೋಣ. ಏನಂತೆ ಗುರು? ಖಂಡಿತ ಕಣೋ, ಊಟ ಮಾಡಿ. ನಿನ್ ಖಂಡಿತ ಅಂತ ಹೇಳ್ತೀನಿ ಅಂತ ನನಗೆ ಗೊತ್ತು ಗುರು, ತಿಂತಾರ ಹೋಗ್ಲಿ. ಗಿಡನ ಕತ್ತರಿಸಿದೀನಿ, ಹೇಗ್ ಚಿಗಿರುತ್ತೋ ನೋಡೋಣ. ಕಾಫಿ ಆಯ್ತಾ ಶಿವು? ನಮ್ಮೆಲ್ಲರನ್ನು ಬಿಟ್ಟು ನಿನಗೆ ನಿನ್ ಸೋದರ ಮಾವನೇ ಮುಖ್ಯ ಅಂತ ನೀನ್ ಅನ್ಕೊಂಡಿದೀಯ. ಅದಕ್ಕೆ ನೀನ್ ಯಾವಾಗ್ಲೂ ಅವರನ್ನ ಸ್ಪೆಷಲ್ ಆಗಿ ನೋಡ್ತೀಯ. ಈ ಕಾಂಟ್ರಾಕ್ಟ್ ನ ಚಿಕ್ಕಪ್ಪ ಕೊಡು ಅಂತ ಕೇಳಿದ್ರಲ್ಲಿ ಏನ್ ತಪ್ಪಿದೆ ಇವಾಗ? ಈ ವಯ್ಯನ್ಗೆ ಊರಲ್ಲಿ ಇಲ್ದಾರ ಸ್ವತ್ತ, ಈ ಮನೇಲಿ ಕುತ್ಕೊಂಡು ದಂಡವಾಗಿ ತಿಂತ ಇದಾರೆ. ನೋಡಿದ್ರೆ ನಮ್ಮನೆ ಕೆಲ್ಸಕ್ಕೆ ಬಾರ್ದವ್ರು ಅಂತ ಹೇಳ್ತಾರೆ. ಗೊತ್ತು ಗೊತ್ತು. ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು. ಹೇಳಿದ್ರೆ ಕೇಳ್ತೀರಾ? ಏನಪ್ಪ ಹೇಳು. ಹೇಳ್ತೀನಿ, ಹೇಳಿದ್ರೆ ನೀವು ಕೇಳ್ತೀರಾ ಅದನ್ನ ಹೇಳಿ ಫಸ್ಟ್. ಲೇ, ನೀನೇನಾದರೂ ಒಳ್ಳೇದು ಹೇಳಿದ್ರೆ ನಾನು ಕೇಳದೇ ಇರ್ತೀನ. ಕೇಳ್ತೀರಾ, ಆದರೆ ಈಗ ಹೇಳೋ ವಿಷಯ ನೀವು ಕೇಳಲ್ಲ ಅಂತ ಅನ್ಸುತ್ತೆ. ಯಾಕೆ ಕೇಳೋದಿಲ್ಲ? ಅಷ್ಟಕ್ಕೂ ಏನು ಹೇಳಬೇಕು ಅಂತ ಇದೆಯಾ? ಹೇಳ್ತೀನಿ, ಆದರೆ ಇದನ್ನು ನೀವು ನನಗೋಸ್ಕರ ನಮಗೋಸ್ಕರ ಖಂಡಿತ ಮಾಡಬೇಕು. ಲೇ, ನಿನಗೇನು ಬೇಕು ಅಂತ ಹೇಳ, ಧೈರ್ಯವಾಗಿ ಹೇಳು. ಅಪ್ಪ, ಈ ಮನೆಯಲ್ಲಿ ನಿಮಗೆ ಅಂತ ಮರ್ಯಾದೆ ಇರಬೇಕಪ್ಪ. ನಿಮ್ಗೆ ಅವಮಾನ ಮಾಡ್ತಿರೋದು ನೋಡ್ತಾ ಇದ್ರೆ ನನ್ನ ಕೈಲಿ ನೋಡೋಕೆ ಆಗಲ್ಲಪ್ಪ, ಅದು ನೋಡೋ ಶಕ್ತಿನೂ ನನಗಿಲ್ಲ. ಇಲ್ಲಿ ನೋಡಿಪ್ಪ, ನಾವು ನಮ್ಮ ಮನೆಗೆ ಹೋಗೋಣಪ್ಪ. ನಮ್ಗೇನು ಮನೆ ಇಲ್ವಾ? ಅಥವಾ ಆಸ್ತಿ ಗೀಸ್ತಿ ಏನೂ ಇಲ್ವಾ? ನಾವು ಯಾಕೆ ಇಲ್ಲಿಗೆ ಬಂದು ಇಷ್ಟೊಂದು ಕಷ್ಟಪಡ್ಬೇಕು ಹೇಳಪ್ಪ. ನಿಮ್ಮ ಮನಸ್ಸಲ್ಲಿ ಏನು ಯೋಚಿಸ್ತಿದ್ರ ಅಂತ ನಂಗೆ ಗೊತ್ತಪ್ಪ. ಇಲ್ಲೋಡಿ, ರತ್ನಮಾಲ ಅತ್ತೆಗೋಸ್ಕರ ತಾನೇ ಇಲ್ಲಿದ್ದು, ಇವಾಗ ಅತ್ತೆನೇ ಇಲ್ವಲ್ಲಪ್ಪ. ಹಾಗಿದ್ಮೇಲೆ ಯಾಕಪ್ಪ? ಅಪ್ಪ,
ಬಾಪ ಹೋಗೋಣ.